ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೂ ಮತ್ತು ಶಿಕ್ಷಕ ಮಿತ್ರರಿಗೂ ಸಾನ್ನಿಪುತ್ರ ವಿಶೇಷ ಚಾನೆಲ್ಗೆ ಸ್ವಾಗತ. ಆತ್ಮೀಯರ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ ಕಾರ್ಯಕ್ರಮದ ತರಗತಿ 8ನೇ ವಿಷಯ ವಿಜ್ಞಾನ ಘಟಕ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ ಪುಟ ಸಂಖ್ಯೆ 23ರಿಂದ 28ರವರೆಗಿರತಕ್ಕಂತಹ ಈ ಘಟಕದ ಒಂದು ಕಲಿಕಾ ಹಾಳೆಗಳು ಮತ್ತು ಕಲಿಕಾ ಫಲಗಳ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ನಿಮಗೋಸ್ಕರ ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡಿ ಅಂತಕ್ಕಂಥ ಹೇಳ್ತಾ ಈಗ ನೋಡೋಣ. ಬನ್ನಿ, ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ ಅನ್ನುವ ಘಟಕದಲ್ಲಿ ಬರ್ತಕ್ಕಂಥ ಕಲಿಕಾ ಫಲಗಳ ಚಟುವಟಿಕೆಗಳನ್ನು. ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ ಕಲಿಕಾ ಫಲಗಳು, ಈ ಒಂದು ಘಟಕದಲ್ಲಿ ಮೂರು ಕಲಿಕಾ ಫಲಗಳು ಬರ್ತವೆ. ಕಲಿಕಾ ಫಲ ಒಂದು ವಿವಿಧ ಬಟ್ಟೆ ತಯಾರಿಕೆಯ ವಿಧಾನ ಅಥವಾ ಕ್ರಮವನ್ನು ವಿವರಿಸುವೆ. ಎರಡನೇದು ಸಂಶ್ಲೇಷಿತ ನಾರಿನ ತಯಾರಿಕೆ ವಿಧಾನ ಕ್ರಮವನ್ನು ವಿವರಿಸುವೆ. ಮೂರು, ನಿತ್ಯ ಬಳಕೆಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸುವೆ. ಕಲಿಕಾ ಫಲ ಒಂದು ವಿವಿಧ ಬಟ್ಟೆ ತಯಾರಿಕೆ ವಿಧಾನ ಕ್ರಮವನ್ನು ವಿವರಿಸುವೆ. ಕಲಿಕಾ ಹಾಳೆ ಒಂದು ಚಟುವಟಿಕೆ ಒಂದು, ನೀನು ಬಳಸುವ ಅಥವಾ ನೋಡಿರುವ ವಿವಿಧ ನೂಲುಗಳಿಂದಾದ ಬಟ್ಟೆಗಳನ್ನು ಪಟ್ಟಿ ಮಾಡು, ಅವುಗಳನ್ನು ಸಸ್ಯ ಮೂಲ ಅಥವಾ ಪ್ರಾಣಿ ಮೂಲವೆಂದು ವಿಂಗಡಿಸುವ ಕಾರಣ ನೀಡು ಅಂತ ಹೇಳಿದ್ದಾರೆ. ಇಲ್ಲಿ ಕ್ರಮ ಸಂಖ್ಯೆ ಒಂದರಲ್ಲಿ ಹತ್ತಿ ಬಟ್ಟೆ ಇದೆ, ಇದು ಸಸ್ಯ ಮೂಲ ಏಕೆಂದರೆ ಇದು ಸಸ್ಯ ಉತ್ಪನ್ನವಾಗಿದೆ. ಎರಡನೇದು ರೇಷ್ಮೆ ಸೀರೆ, ಇದು ಪ್ರಾಣಿ ಮೂಲ ಏಕೆಂದರೆ ಇದು ಪ್ರಾಣಿ ಉತ್ಪನ್ನ. ಮೂರನೇದು ಗೋಣಿ ಚೀಲ, ಇದು ಸಸ್ಯ ಮೂಲ, ಇದು ಸಸ್ಯ ಉತ್ಪನ್ನವಾಗಿದೆ. ನಾಲ್ಕನೇದು ಸ್ವೆಟರ್, ನಾವು ಬೇಸಿಗೆ ನಾವು ಚಳಿಗಾಲಿ ಹಾಕ್ತಕ್ಕಂಥ ಸ್ವೆಟರ್, ಇದು ಪ್ರಾಣಿ ಮೂಲ ಅದಕ್ಕಾಗಿ ಇದು ಪ್ರಾಣಿ ಉತ್ಪನ್ನವಾಗಿದೆ. ಐದನೇದು ಕಾಲು ಚೀಲ, ಅದು ಸಾಕ್ಸ್, ಇದು ಏನಾಗಿದೆಯಪ್ಪ ಅಂತಂದ್ರೆ ಪ್ರಾಣಿ ಮೂಲದಿಂದ ಉಪಯೋಗ ಮಾಡ್ಕೊಂಡು ತಯಾರು ಮಾಡ್ತಾರೆ, ಅದಕ್ಕೆ ಇದು ಪ್ರಾಣಿ ಉತ್ಪನ್ನವಾಗಿದೆ. ಸಸ್ಯ ಮೂಲ ಅಥವಾ ಪ್ರಾಣಿ ಮೂಲ ಒಂದು ಹೇಗೆ ಹಿಂಗಿಡಿಸಿದೆ ಅಂತ ಕೇಳಿದ್ದಾರೆ. ಸಸ್ಯಗಳಿಂದ ದೊರೆತ ನೂಲುಗಳನ್ನು ಸಸ್ಯ ಮೂಲ ಎಂದು, ಪ್ರಾಣಿಗಳಿಂದ ದೊರೆತ ನೂಲುಗಳನ್ನು ಪ್ರಾಣಿ ಮೂಲ ಎಂದು ವರ್ಗೀಕರಿಸಿದೆ. ನಿನಗಿದು ತಿಳಿದಿರಲಿ, ನಿಸರ್ಗದಲ್ಲಿ ದೊರೆಯದ ಮಾನವ ನಿರ್ಮಿತ ಎಳೆಗಳೇ ಸಂಶ್ಲೇಷಿತ ಎಳೆಗಳು. ನೈಸರ್ಗಿಕವಾಗಿ ದೊರೆಯುವ ಎಳೆಗಳನ್ನು ಬಳಸಿಕೊಂಡು ಹಗ್ಗ ಬಟ್ಟೆಗಳನ್ನು ತಯಾರಿಸಿ ಬಳಸುತ್ತೇವೆ. ಚಟುವಟಿಕೆ ಎರಡು, ವಿವಿಧ ರೀತಿಯ ಬಟ್ಟೆಯನ್ನು ತಯಾರಿಸುವ ವಿಧಾನವನ್ನು ಕ್ರಮಾನುಗತವಾಗಿ ಬರೆದು ವಿವರಿಸುವರು. ಹತ್ತಿ ಬಟ್ಟೆ ತಯಾರಿಕೆ ಹಂತಗಳು, ಹಂತ ಒಂದು ಹತ್ತಿ ಬೀಜಗಳ ಸಂಗ್ರಹಣೆ, ಎರಡು ಸಂಸ್ಕರಣ ಮತ್ತು ಶುದ್ಧೀಕರಿಸುವಿಕೆ, ಮೂರು ಹಂತ, ಹಂತ ಮೂರು ನೂಲುಗಳ ತಯಾರಿಕೆ, ಹಂತ ನಾಲ್ಕು ನೇಯುವಿಕೆ. ಉಣ್ಣೆ ಬಟ್ಟೆ ತಯಾರಿಕೆ ಹಂತಗಳು, ಹಂತ ಒಂದು ತುಪ್ಪಳವನ್ನು ತೆಗೆಯುವುದು, ಹಂತ ಎರಡು ಸಂಸ್ಕರಣ ಮತ್ತು ಶುದ್ಧೀಕರಿಸುವಿಕೆ, ಹಂತ ಮೂರು ನೂಲುಗಳ ತಯಾರಿಕೆ, ಹಂತ ನಾಲ್ಕು ಬಟ್ಟೆ ತಯಾರಿಕೆ. ಬಟ್ಟೆ ತಯಾರಿಸುವಾಗ ಎಲ್ಲ ಹಂತಗಳನ್ನು ಅಥವಾ ವಿಧಾನಗಳನ್ನು ನಿರ್ವಹಿಸುವ ಅಗತ್ಯವಿದೆಯೇ? ಏಕೆ? ಹೌದು, ನೂಲುಗಳು ಪ್ರಾಣಿ ಮತ್ತು ಸಸ್ಯಗಳಿಂದ ದೊರೆಯುವ ಕಚ್ಚಾ ವಸ್ತುಗಳಿರುವುದರಿಂದ ಬಟ್ಟೆ ತಯಾರಿಸುವಾಗ ಎಲ್ಲ ಹಂತಗಳನ್ನು ನಿರ್ವಹಿಸುವುದು ಅಗತ್ಯವಿದೆ. ಕಲಿಕಾ ಫಲ ಎರಡು, ಕಲಿಕಾ ಹಾಳೆ ಎರಡು, ಅದರಲ್ಲಿ ಚಟುವಟಿಕೆ ಒಂದು, ನಿನ್ನ ಮನೆಯಲ್ಲಿ ಬಳಸುವ ವಿವಿಧ ರೀತಿಯ ಬಟ್ಟೆಗಳ ಹೆಸರನ್ನು ಪಟ್ಟಿ ಮಾಡು, ನೀಡಿದ ಗುಣಲಕ್ಷಣ ಪರೀಕ್ಷಿಸು. ಇಲ್ಲಿ ಕೆಲವು ಕೊಟ್ಟಿದ್ದಾರೆ ಹೆಸರು, ಹತ್ತಿ ಬಟ್ಟೆ, ರೇಷ್ಮೆ ನೂಲು, ನೈಲಾನ್, ಉಣ್ಣೆ ಬಟ್ಟೆ, ಪ್ಲಾಸ್ಟಿಕ್ ಮತ್ತು ರಯಾನ್, ಆಮೇಲೆ ಅಕ್ರಲಿಕ್. ಹತ್ತಿ ಬಟ್ಟೆ ಸುಟ್ಟು ಕರಕಲಾಗುತ್ತದೆ, ಇದು ಹೆಚ್ಚು ನೀರು ಹೀರಿಕೊಳ್ಳುತ್ತದೆ, ದಾರವನ್ನು ತುಂಡರಿಸುವುದು ಸುಲಭ. ಎರಡನೇದು ರೇಷ್ಮೆ ನೂಲು ಸುಟ್ಟು ಕರಕಲಾಗುತ್ತದೆ, ಇದು ಕಡಿಮೆ ನೀರು ಹೀರಿಕೊಳ್ಳುತ್ತದೆ, ದಾರವನ್ನು ಕಠಿಣವಾಗಿರುತ್ತದೆ, ತುಂಡರಿಸಲು ಕಠಿಣ. ನೈಲಾನ್ ಕರಗುತ್ತದೆ, ವಾಸನೆ ಬರುತ್ತದೆ, ಕಡಿಮೆ ನೀರು ಹೀರಿಕೆ ಮಾಡಿಕೊಳ್ಳುತ್ತದೆ, ಇದು ಕೂಡ ಕಠಿಣವಾಗಿರುತ್ತದೆ. ಉಣ್ಣೆ ಬಟ್ಟೆ ಸುಟ್ಟು ಕರಕಲಾಗುತ್ತದೆ, ಹೆಚ್ಚು ನೀರು ಹೀರಿಕೊಳ್ಳುತ್ತದೆ, ಇದು ತುಂಡರಿಸಲು ಸುಲಭ. ಪ್ಲಾಸ್ಟಿಕ್ ಕರಗುತ್ತದೆ, ವಾಸನೆ ಬರುತ್ತದೆ, ಕಡಿಮೆ ನೀರು ಹೀರಿಕೊಳ್ಳುತ್ತದೆ, ತುಂಡರಿಸಲು ಕಠಿಣ. ರೇನ್ ಕರಗುತ್ತದೆ, ವಾಸನೆ ಬರುತ್ತದೆ, ಕಡಿಮೆ ನೀರು ಹೀರಿಕೊಳ್ಳುತ್ತದೆ, ಇದು ಕೂಡ ತುಂಡರಿಸಲು ಕಠಿಣವಾಗಿರುತ್ತದೆ. ಅಕ್ರಲಿಕ್ ಇದು ಕೂಡ ಸುಟ್ಟಾಗ ಕರಗುತ್ತದೆ, ವಾಸನೆ ಬರುತ್ತದೆ. ತೀರ್ಮಾನ, ನೈಸರ್ಗಿಕ ನೂಲುಗಳು ಸುಟ್ಟ ಕಡಿಮೆ ಪ್ರಮಾಣದ ವಾಸನೆ ಉಂಟು ಮಾಡುತ್ತವೆ, ಹೆಚ್ಚು ನೀರನ್ನು ಹೀರಿಕೊಳ್ಳುತ್ತವೆ. ಸಂಶ್ಲೇಷಿತ ನೂಲುಗಳು ಸುಟ್ಟಾಗ ಹೆಚ್ಚಿನ ಘಾಟು ವಾಸನೆ ಉಂಟು ಮಾಡುತ್ತವೆ, ಕಡಿಮೆ ನೀರನ್ನು ಹೀರಿಕೊಳ್ಳುತ್ತವೆ. ತೀರ್ಮಾನದ ಆಧಾರದ ಮೇಲೆ ಬಟ್ಟೆಗಳನ್ನು ನೈಸರ್ಗಿಕ ಮತ್ತು ಸಂಶ್ಲೇಷಿತ ನಾರೆಂದು ವರ್ಗೀಕರಿಸು. ನೈಸರ್ಗಿಕ ನಾರು ಹತ್ತಿ ಬಟ್ಟೆ, ರೇಷ್ಮೆ ನೂಲು, ಉಣ್ಣೆ ಬಟ್ಟೆ. ಸಂಶ್ಲೇಷಿತ ನಾರು ನೈಲಾನ್, ಪ್ಲಾಸ್ಟಿಕ್, ರಯಾನ್, ಅಕ್ರಲಿಕ್. ಚಟುವಟಿಕೆ ಎರಡು, ನಾನು ಯಾರೆಂದು ಹೇಳುವೆಯ ಸೂಕ್ತ ಪದವನ್ನು ಆರಿಸಿ ಬರೆಯಿರಿ. ಇಲ್ಲಿ ನಾಲ್ಕು ಪದಗಳು ಕೊಟ್ಟಿದ್ದಾರೆ, ರಯಾನ್, ನೈಲಾನ್, ಪ್ಲಾಸ್ಟಿಕ್, ಅಕ್ರಲಿಕ್.
ಒಂದೇದು ನನ್ನ ಎಳೆಯು ಗಟ್ಟಿ ಸ್ಥಿತಿಸ್ಥಾಪಕ ಮತ್ತು ಹೊಗರ ಇದು ಹೊಳಪನ್ನು ಹೊಂದಿದೆ ಮತ್ತು ತೊಳೆಯುವುದು ಸುಲಭ ನನ್ನನ್ನು ಟೆಂಟ್ ಪ್ಯಾರಾಚೂಟ್ಗಳ ತಯಾರಿಕೆಗೆ ಬಳಸುತ್ತಾರೆ ಅಂತಂದರೆ ಇದು ನೈಲಾನ್ ಅಂತ ಬರೀತಕ್ಕಂಥದ್ದು ಎರಡನೇದು ನಾನು ತುಂಬ ಮೃದು ತಂಪಾದ ಆರಾಮದಾಯಕ ಮತ್ತು ಉತ್ತಮ ಹೀರಿಕೊಳ್ಳುವ ಗುಣವನ್ನು ಹೊಂದಿರುವೆ ಇದನ್ನು ಕೃತಕ ರೇಷ್ಮೆ ಎನ್ನುತ್ತಾರೆ ಬೆಡ್ಶೀಟ್ ಕಾರ್ಪೆಟ್ ತಯಾರಿಕೆಗೆ ಬಳಸುತ್ತಾರೆ ಅಂತಂದರೆ ರಯಾನ್ ಆಗಿದೆ ಮೂರನೇದು ಅತ್ಯುತ್ತಮ ಶಕ್ತಿ ಬಿಗಿತ ಮತ್ತು ಆಪ್ಟಿಕಲ್ ಸ್ಪಷ್ಟತೆ ಹೊಂದಿರುವ ಪಾರದರ್ಶಕ ಪ್ಲಾಸ್ಟಿಕ್ ವಸ್ತುವಾಗಿದೆ ಬಾಟಲಿ ಪಾತ್ರೆ ಫಿಲ್ಮ್ಗಳು ವೈರ್ಗಳ ತಯಾರಿಕೆಗೆ ಬಳಸುತ್ತಾರೆ ಅಂದರೆ ಇದು ಅಕ್ರಿಲಿಕ್ ಅಂತ ಬರೀಬೇಕಿಲ್ಲಿ ನಾಲ್ಕನೇದೇನಿದೆ ನನ್ನನ್ನು ಮರುಚಕ್ರಣಗೊಳಿಸಬಹುದು ಮರುಬಳಕೆ ಮಾಡಬಹುದು ಬಣ್ಣ ನೀಡಬಹುದು ಕರಗಿಸಬಹುದು ಹಾಳೆಗಳಾಗಿ ಸುತ್ತಬಹುದು ಅಥವಾ ತಂತಿಯಾಗಿಸಬಹುದು ನನ್ನ ಉಪಯೋಗ ಬಹಳ ಆದರೆ ನನ್ನನ್ನು ಮಿತವಾಗಿ ಬಳಸಿ ಹಾಗಾದರೆ ನಾನು ಯಾರು ಅಂತಂದರೆ ಪ್ಲಾಸ್ಟಿಕ್ ಅಂತೇಳಿ ಬರೀಬೇಕು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಎಂದು ಪ್ಲಾಸ್ಟಿಲಿಯಸ್ಟರ್ ಬಟ್ಟೆ ಧರಿಸಬಾರದು ಏಕೆ ಅಂತ ಕೇಳಿದರೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಬೆಂಕಿ ತಗುಲಿದರೆ ಬಟ್ಟೆ ಕರಗಿ ಚರ್ಮಕ್ಕೆ ಅಂಟಿಕೊಂಡು ಅವಘಡಕ್ಕೆ ಕಾರಣವಾಗುತ್ತದೆ ಅದಕ್ಕಾಗಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಎಂದು ಪ್ಲಾಸ್ಟಿಕ್ ಬಟ್ಟೆಯನ್ನು ಧರಿಸಬಾರದು ಕಲಿಕಾ ಹಾಳೆ ಮೂರು ಚಟುವಟಿಕೆ ನೀವು ನೋಡಿರುವ ಹಾಗೂ ಬಳಸಿರುವ ವಿವಿಧ ಪ್ಲಾಸ್ಟಿಕ್ ವಸ್ತುಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ ನೀವು ಕೂಡ ಪಟ್ಟಿ ಮಾಡಿ ನಾನು ಕೆಲವೊಂದು ಪಟ್ಟಿ ಮಾಡಿದ್ದೇನೆ ಬಕೆಟ್ ಜಗ್ ಗ್ಲಾಸ್ ಕುರ್ಚಿ ಟೇಬಲ್ ಇನ್ನೂ ಇತರ ವಸ್ತುಗಳಿವೆ ನೀವು ಕೂಡ ಪಟ್ಟಿ ಮಾಡಿ ಪ್ಲಾಸ್ಟಿಕ್ ಬಾಟಲಿಗೆ ಸುಡುವ ಬಿಸಿ ನೀರು ಹಾಕಿದಾಗ ಏನಾಗುತ್ತದೆ ಅಂತ ಕೇಳಿದರೆ ತನ್ನ ಆಕಾರವನ್ನು ಕಳೆದುಕೊಳ್ಳುತ್ತದೆ ಚಟುವಟಿಕೆ ಎರಡು ಕೆಳಗಿನ ಪ್ಲಾಸ್ಟಿಕ್ ವಿಧವನ್ನು ಅದರ ಗುಣ ಹಾಗೂ ಉಪಯೋಗದ ಆಧಾರದೊಂದಿಗೆ ಹೊಂದಿಸಿ ಅಂತ ಹೇಳಿದರೆ ಅಲ್ಲಿ ಹೊಂದಿಸಿದ್ದೀನಿ ಇಲ್ಲಿ ಥರ್ಮೋಸೆಟಿವ್ ಪ್ಲಾಸ್ಟಿಕ್ಗಳನ್ನು ತಂದಾಗ ಉಪಯೋಗ ಬೆಕಲೆಟ್ ಮತ್ತು ಮೇಲ್ಮೈನ್ಗಳು ಆಮೇಲೆ ಇದರ ಗುಣ ಅಂತಂದರೆ ಒಮ್ಮೆ ಎರಕ ಹೊಯ್ದ ಮೇಲೆ ಪುನಃ ಕಾಸಿ ಮೆದುಗೊಳಿಸಲಾಗುವುದು ನೆಕ್ಸ್ಟ್ ಏನಪ್ಪ ಅಂದರೆ ಥರ್ಮೋಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಬಾಟಲನ್ನು ಮಾಡಲು ಉಪಯೋಗಿಸ್ತಾರೆ ಇದರ ಗುಣ ಕೆಲವು ಪ್ಲಾಸ್ಟಿಕ್ ವಸ್ತುಗಳನ್ನು ಸುಲಭವಾಗಿ ಬಾಗಿಸಬಹುದು ಕೆಲವು ವಸ್ತುಗಳು ಬಾಗಿಸಲು ಒತ್ತಡ ಹಾಕಿದಾಗ ಮುರಿದು ಹೋಗುತ್ತವೆ ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವ ಪ್ಲಾಸ್ಟಿಕ್ಗಳನ್ನು ಸುಲಭವಾಗಿ ಬಾಗಿಸಬಹುದು ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಾನು ಎರೋ ಮಾರ್ಕ್ ಹಾಕಿ ತೋರಿಸಿ ಅದೇ ರೀತಿ ಕೂಡ ನೀವು ಹೊಂದಿಕೆಯನ್ನು ಮಾಡಿ ನೀನು ಇದನ್ನು ಹೇಳಬಲ್ಲೆ ಅಂತ ಕೇಳಿದರೆ ವಿದ್ಯುತ್ ತಂತಿಯ ಹೊದಿಕೆ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರುತ್ತದೆ ಏಕೆ ಹೌದು ಏಕೆಂದರೆ ಪ್ಲಾಸ್ಟಿಕ್ ಒಂದು ವಿದ್ಯುತ್ತಿನ ಅವಾಹಕವಾಗಿದೆ ಹಾಗಾಗಿ ವಿದ್ಯುತ್ ತಂತಿಯ ಹೊದಿಕೆ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರುತ್ತಾರೆ ಚಟುವಟಿಕೆ ಮೂರು ಯೋಜನೆ ಕೆಳಗೆ ನೀಡಲಾದ ವಸ್ತುಗಳು ವಿಭಜನೆಗೊಳ್ಳಲು ತೆಗೆದುಕೊಳ್ಳುವ ಸರಾಸರಿ ಸಮಯವನ್ನು ಏರಿಕೆ ಕ್ರಮದಲ್ಲಿ ನಮೂದಿಸಿ ಏಕೆಂದು ಚರ್ಚಿಸಿ ಅಂತ ಕೇಳಿದರೆ ಇಲ್ಲಿ ಹಣ್ಣು ತರಕಾರಿ ಸಿಪ್ಪೆ ಇಲ್ಲೆಲ್ಲ ನಾನು ರೌಂಡ್ ಹಾಕಿ ಏನು ಮಾಡಿದ್ದೀನಿ ಅಂತಂದರೆ ಮೇಲೆ ನಂಬರನ್ನು ಕೊಟ್ಟಿದ್ದೇನೆ ನೀವು ಕೂಡ ಅದೇ ರೀತಿ ಬರೀರಿ ಪ್ಲಾಸ್ಟಿಕ್ ಚೀಲಗಳನ್ನು ನೀರಿಗೆ ಅಥವಾ ರಸ್ತೆಯ ಮೇಲೆ ಎಸೆಯಬಾರದು ಏಕೆ ಪ್ಲಾಸ್ಟಿಕ್ ಚೀಲಗಳು ನೀರು ಮತ್ತು ಮಣ್ಣಿನಲ್ಲಿ ಕೊಳೆಯುವುದಿಲ್ಲ ಇದರಿಂದ ಜಲಮಾಲಿನ್ಯ ಮತ್ತು ಭೂಮಾಲಿನ್ಯ ಉಂಟಾಗುತ್ತದೆ ಅದಕ್ಕಾಗಿ ರಸ್ತೆಯ ಮೇಲೆ ಎಸೆಯಬಾರದು ನೀರಿಗೆ ಅಥವಾ ರಸ್ತೆ ಮೇಲೆ ಎಸೆಯಬಾರದು ನನ್ನ ತಿಳುವಳಿಕೆ ನಾನೇ ಪರಿಶೀಲಿಸಿಕೊಳ್ಳುವೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಎಂಬುದನ್ನು ಗುರುತಿಸಿ ಅಂತ ಕೇಳಿದರೆ ಎ ನೂಲುಗಳು ನಾರುಗಳಿಂದಾಗಿವೆ ಬಿ ಸೆಣಬು ಒಂದು ಸಂಶ್ಲೇಷಿತ ನಾರು ಇಲ್ಲಿ ಮೂರು ಹೇಳಿಕೆ ಕೊಟ್ಟಿದ್ದಾರೆ ಎ ಮಾತ್ರ ಸರಿ ಒಂದೇದು ಎ ಮಾತ್ರ ಸರಿ ಎರಡನೇದು ಬಿ ಮಾತ್ರ ಸರಿ ಮೂರು ಎರಡೂ ಸರಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದೇದು ಎ ಮಾತ್ರ ಸರಿ ಎರಡನೇದು ಪ್ರಶ್ನೆ ನೋಡೋಣ ಸಂಶ್ಲೇಷಿತ ನಾರನ್ನು ಸುಟ್ಟಾಗ ಅದು ಕರಗಿ ಸಂಕುಚಿತಗೊಂಡು ವಾಸನೆ ಬರುತ್ತದೆ ಹಾಗೆ ಈ ಕೆಳಗಿನ ಯಾವ ವಸ್ತುವನ್ನು ಸುಟ್ಟಾಗ ಇದೇ ರೀತಿ ಆಗುವುದು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಮರ ಇದೆ ಕಾಗದ ಇದೆ ಪ್ಲಾಸ್ಟಿಕ್ ಇದೆ ಹತ್ತಿ ಬಟ್ಟೆ ಇದೆ ಇದು ಒಂದು ಸರಿಯಾದ ಒಂದು ಉತ್ತರ ಅಂತಂದರೆ ಪ್ಲಾಸ್ಟಿಕ್ ಮೂರನೇದು ಇಲ್ಲಿ ರೇಮಾನು ತನ್ನ ತಂದೆ ತಂದಿದ್ದ ಪ್ಲಾಸ್ಟಿಕ್ ಬಾಟಲಿಯನ್ನು ಎಸೆಯದೆ ಅದನ್ನು ಕತ್ತರಿಸಿ ಬಣ್ಣ ಹಚ್ಚಿ ಪೆನ್ನುಗಳನ್ನು ಇಡುವ ಸುಂದರವಾದ ಸ್ಟ್ಯಾಂಡ್ ಆಗಿ ಮಾಡಿಕೊಳ್ಳುತ್ತಾನೆ ಕಾರಣ ಬರೀರಿ ಅಂತ ಕೇಳಿದ್ದಾರೆ ಇಲ್ಲಿ ಏನು ಬರೀಬೇಕಂದರೆ ಪ್ಲಾಸ್ಟಿಕ್ಗಳು ಮಾಲಿನ್ಯವನ್ನು ಉಂಟು ಮಾಡುವುದರಿಂದ ಅದನ್ನು ತಡೆಗಟ್ಟಲು ರಹಿಮನು ಪ್ಲಾಸ್ಟಿಕ್ ಬಾಟಲಿಯನ್ನು ಮರುಬಳಕೆ ಮಾಡಿದ್ದಾನೆ ನಾಲ್ಕನೇದು ಅನುಷಾ ತಾನು ಬಳಸುವ ಬಟ್ಟಲು ಎರಡು ಗುಂಪುಗಳಾಗಿ ಮಾಡಿದ್ದಾಳೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಗಮನಿಸಿ ಇವುಗಳನ್ನು ಹೇಗೆ ವರ್ಗೀಕರಿಸಬಹುದು ಎಂದು ತಿಳಿಸಿ ಅಂತ ಹೇಳಿದ್ದಾರೆ ಪಟ್ಟಿ ಒಂದು ರೇಷ್ಮೆ ಉಣ್ಣೆ ಹತ್ತಿ ಪಟ್ಟಿ ಎರಡು ಪಾಲಿಸ್ಟರ್ ನೈಲಾನ್ ಅಕ್ರೆಲಿಕ್ ಇಲ್ಲಿ ನಾಲ್ಕು ಹೇಳಿಕೊಟ್ಟಿದ್ದಾರೆ ಒಂದು ಪಟ್ಟಿ ಒಂದು ಸಂಶ್ಲೇಷಿತ ನಾರುಗಳು ಮತ್ತು ಪಟ್ಟಿ ಎರಡು ನೈಸರ್ಗಿಕ ನಾರುಗಳನ್ನು ಹೊಂದಿವೆ ಪಟ್ಟಿ ಎರಡು ನೈಸರ್ಗಿಕ ಒಂದು ನೈಸರ್ಗಿಕ ನಾರುಗಳು ಮತ್ತು ಎರಡು ಸಂಶ್ಲೇಷಿತ ನಾರುಗಳು ಹೊಂದಿವೆ ಮೂರನೇ ಹೇಳಿಕೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಪ್ರಾಣಿಜನ್ಯ ನಾರುಗಳು ಹೊಂದಿವೆ ನಾಲ್ಕನೇದು
ಪಟ್ಟಿ 1 ಮತ್ತು ಪಟ್ಟಿ 2 ನೈಸರ್ಗಿಕ ನಾರುಗಳನ್ನು ಹೊಂದಿವೆ ಇದರಲ್ಲಿ ಸರಿ ಉತ್ತರ ಎರಡನೇದು ಪಟ್ಟಿ 1 ನೈಸರ್ಗಿಕ ನಾರುಗಳು ಮತ್ತು ಪಟ್ಟಿ 2 ಸಂಶ್ಲೇಷಿತ ನಾರುಗಳು ಹೊಂದಿವೆ ಸೋ ಆತ್ಮೀಯರೇ ನಾವು ಇಲ್ಲಿಯವರೆಗೆ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ ಅನ್ನು ಘಟಕದಲ್ಲಿ ಬರತಕ್ಕಂತ ಮೂರು ಕಲಿಕಾ ಫಲಗಳ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೀವಿ ತಾವು ಇಲ್ಲಿಯವರೆಗೆ ನೋಡಿದಕ್ಕೆ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋವನ್ನು ನಿಮ್ಮ ಮಿತ್ರರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನೆಲಿನ ಬೆಳವಣಿಗೆ ಸಹಾಯ ಮತ್ತು ಸಹಕಾರ ನೀಡತಕ್ಕಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ ಇಲ್ಲಿಯವರೆಗೆ ನಮಸ್ಕಾರಗಳು